ಜ್ಞಾನವಾಪಿ ಮಸೀದಿ ಅದರ ವಿವಾದದ ಅಂದ್ರೆ ಮಸೀದಿನ ಮಂದಿರನ ಅನ್ನುವ ವಿವಾದದ ಬೆನ್ನಲ್ಲೇ ಇದೀಗ ಮಂಗಳೂರಿನ ಮಳಲಿ ಮಸೀದಿ ಕೂಡ ಮುನ್ನೆಲೆಗೆ ಬಂದಿದೆ ಈಗ ಹೈಕೋರ್ಟ್ ಹೇಳಿರೋ ಪ್ರಕಾರ ಅದು ಮಂದಿರನ ಮಸೀದಿನ ಅಲ್ಲಿನ ಸ್ಥಳೀಯ ನ್ಯಾಯಾಲಯವೇ ಇತ್ಯರ್ಥ ಮಾಡಲಿ ಅಂತ ಹೇಳಿದೆ ಹಾಗಾದ್ರೆ ಈ ಮಂಗಳೂರಿನ ಮಳಲಿ ಮಸೀದಿಯ ವಿವಾದ ಏನು ಏನ್ ಸ್ವರೂಪ ಪಡೆದುಕೊಂಡಿದೆ ನೋಡ್ತಾ ಹೋಗೋಣ ಜ್ಞಾನವಾಪಿ ಮಸೀದಿ ಜೊತೆ ಮತ್ತೆ ಸುದ್ದಿಯಾದ ಮಂಗಳೂರಿನ ಮಳಲಿ ಮಸೀದಿ ಮಳಲಿ ಮಸೀದಿಯ ವ್ಯಾಜ್ಯ ಜಿಲ್ಲಾ ಮಟ್ಟದಲ್ಲೇ ತನಿಖೆಯಾಗಲಿ ಎಂದ ಹೈಕೋರ್ಟ್ ಶೀಘ್ರದಲ್ಲೇ ವಕ್ಫ್ ಬೋರ್ಡ್ ನೇತೃತ್ವದಲ್ಲಿ ಕಾನೂನು ಸಮರ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಕೋರ್ಟ್ ಅವಕಾಶ ಕೊಟ್ಟ ಬೆನ್ನಲ್ಲೇ ಇದೀಗ ಮಂಗಳೂರಿನ ಮಳಲಿ ಮಸೀದಿಯ ಸುದ್ದಿಯು ಮುನ್ನೆಲೆಗೆ ಬಂದಿದೆ ಇದಕ್ಕೆ ಕಾರಣ ಆಗಿರುವುದು ಇದೇ ಜನವರಿ ಮೂವತ್ತೊಂದನೇ ತಾರೀಕು ಹೈಕೋರ್ಟ್ ನೀಡಿದ ಒಂದು ಆದೇಶ ಕಳೆದ ವರ್ಷ ಮಂಗಳೂರಿನ ಹೊರವಲಯದ ಮಳಲಿ ಜುಮ್ಮಾ ಮಸೀದಿಯ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದ ವೇಳೆ ಮಸೀದಿಯ ಮೇಲ್ಚಾವಣಿ ಹಿಂದೂ ದೇವಸ್ಥಾನದ ಶೈಲಿಯಲ್ಲಿದೆ ಅಲ್ಲಿ ಪಾಣಿಪೀಠ ಸೇರಿದಂತೆ ದೇವಸ್ಥಾನ ಹಲವು ಕುರುಹುಗಳನ್ನು ಹೊಂದಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಮಸೀದಿಯ ಕಾಮಗಾರಿಯನ್ನ ನಿಲ್ಲಿಸೋಕೆ ಆಕ್ಷೇಪ ಎತ್ತಿತ್ತು ಬಳಿಕ ತಾಂಬೂಲ ಪ್ರಶ್ನೆ ಇಡಲಾಗಿತ್ತು ಅದರಲ್ಲೂ ಮಸೀದಿಯೊಳಗೆ ಶಿವ ಸಾನ್ನಿಧ್ಯ ಇದೆ ಅಂತ ಗೊತ್ತಾಗ್ತಿತ್ತು ಹೀಗಾಗಿ ವಿಎಚ್ಪಿ ಮಸೀದಿ ಕಾಮಗಾರಿಯನ್ನು ನಿಲ್ಲಿಸಬೇಕು ಜೊತೆಗೆ ಮಸೀದಿಯ ಸರ್ವೆ ಕಾರ್ಯ ನಡೆಸಬೇಕು ಅಂತ ಮಂಗಳೂರಿನ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ದಾವೆ ಹೂಡಿತ್ತು ಇದನ್ನು ಪ್ರಶ್ನಿಸಿ ಮಳಲಿ ಮಸೀದಿ ಕಮಿಟಿ ಹೈಕೋರ್ಟ್ ಮೊರೆ ಹೋಗಿದ್ದು ಈ ಮಸೀದಿ ವಕ್ ಬೋರ್ಡ್ಗೆ ಸೇರಿದ ಆಸ್ತಿ ಅಂತ ಹೈಕೋರ್ಟ್ ಗಮನಕ್ಕೆ ತಂದಿತ್ತು ಇದರ ಪರಿಶೀಲನೆ ನಡೆಸಿದ ಹೈಕೋರ್ಟ್ ಮತ್ತೆ ಜಿಲ್ಲಾ ನ್ಯಾಯಾಲಯವೇ ವಿಚಾರಣೆ ನಡೆಸಬೇಕು ಅಂತ ಆದೇಶಿಸಿದೆ ವಕ್ ಫ್ಯಾಕ್ಟರ್ ಇದೆ ಯಾವುದೇ ವಕ್ಫ್ನ ವ್ಯಾಜ್ಯ ಏನಿದ್ರು ಅದು ವಕ್ ಟ್ರಿಲ್ ಅಲ್ಲಿ ಹೇಳಿ ಆಕ್ಟ್ ಇರುವುದರಿಂದ ಅದನ್ನು ನಾವು ಕೇಳಿದ್ದೇವೆ ಈಗ ಏನ್ ಮಾಡಿದೆ ಹೈಕೋರ್ಟ್ ಮೊನ್ನೆ ಒಂದು ವರ್ಷದಿಂದ ನಡೀತಾ ಇದ್ದು ಟ್ರಯಲ್ ನಡಿತು ಅಲ್ಲಿ ಏನು ಬೇರೆ ಏನು ಟ್ರಯಲ್ ನಡೀಲಿಲ್ಲ ಅಲ್ಲಿ ವಾದ ಮಂಡನೆ ಆಗಿದ್ದು ವಕ್ಫಿಗೆ ಬರ್ತದೋ ಇಲ್ವೋ ಅಂತ ಹೇಳಿ ಟ್ರಿಬ್ಯುನಲ್ ಗೆ ಬರ್ತದೋ ಇಲ್ವೋ ಅಂತ ಹೇಳಿ ಮೊನ್ನೆ ಲಾಸ್ಟ್ ಆಗಿ ಮೊನ್ನೆ ಮೂವತ್ತೊಂದು ತಾರೀಕಿಗೆ ಜನವರಿ ಮೂವತ್ತೊಂದು ತಾರೀಕಿಗೆ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಲೋವರ್ ಕೋರ್ಟ್ಗೆ ಇದು ವಕ್ಫ್ ಅಡಿಯಲ್ಲಿ ಬರ್ತದೋ ಇಲ್ವೋ ಅಂತ ನೋಡಿ ಅಂತೇಳಿ ಬಂದಿದೆ ಹೊರತು ಬೇರೆ ಏನು ಬರಲಿಲ್ಲ ಅದರ ಒಟ್ಟಿಗೆ ನಮ್ಮ ಲೀಗಲ್ ಸೆಕ್ಷನ್ ವಕ್ಫಿನ ಲೀಗಲ್ ಸೆಕ್ಷನ್ ಈಗಾಗಲೇ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಯಾವ ರೀತಿಯಲ್ಲಿ ನಾವು ಇನ್ನು ಇದಕ್ಕೆ ಅಂತ ಹೇಳಿ ಮಾಡ್ತಾ ಅದು ಬೆಂಗ್ಳೂರು ಹೈಕೋರ್ಟ್ ಅಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ತದಾ ಅಲ್ಲ ಇಲ್ಲೇ ನಾವು ಮಾಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನ ನಾನು ತೀರ್ಮಾನ ತಗೊಳ್ತೇವೆ ಮಳಲಿ ಮಸೀದಿ ವಕ್ಫ್ ಬೋರ್ಡ್ ನ ಅಧೀನದಲ್ಲಿರೋದ್ರಿಂದ ವಕ್ಫ್ ಟ್ರಿಬ್ಯುನಲ್ಗೆ ಪ್ರಕರಣ ಹಸ್ತಾಂತರ ಆಗಬೇಕು ಅಂತ ಮಳಲಿ ಮಸೀದಿ ಆಡಳಿತ ಕಮಿಟಿ ಹೈಕೋರ್ಟ್ ಗಮನಕ್ಕೆ ತಂದಿದೆ ಹೀಗಾಗಿ ಈ ಮಸೀದಿ ವಕ್ಫ್ ಬೋರ್ಡ್ ನ ಆಸ್ತಿ ಹೌದೋ ಅಲ್ವೋ ಎಂಬುದನ್ನು ಕೆಳ ನ್ಯಾಯಾಲಯವೇ ವಿಚಾರಣೆ ನಡೆಸಬೇಕು ಅಂತ ಹೈಕೋರ್ಟ್ ಆದೇಶಿಸಿದೆ ಹೀಗಾಗಿ ಮತ್ತೆ ಜಿಲ್ಲಾ ನ್ಯಾಯಾಲಯದಲ್ಲೇ ಮಸೀದಿ ಆಸ್ತಿಯ ಬಗ್ಗೆ ವಿಚಾರಣೆ ನಡೆಯಲಿದೆ ಈ ಮಸೀದಿ ವಕ್ಫ್ನ ಆಸ್ತಿ ಅನ್ನೋದಕ್ಕೆ ಸುಮಾರು ಏಳ್ನೂರು ವರ್ಷಗಳ ದಾಖಲೆ ಇದೆ ಅದನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋಕೆ ಮಸೀದಿ ಕಮಿಟಿಯವರು ತಯಾರಿ ನಡೆಸಿದ್ದಾರೆ ಅದು ತುಂಬ ಹಳೆ ಕಾಲದ ಮಸೀದಿ ವಹಾಬ್ದುರಮನ್ ಅಂತ ಒಂದು ಇಷ್ಟಿಕಾರರಿದ್ದರು ಅವರ ಲೇಖನ ಪ್ರಕಾರ ನಮ್ಮ ಮಲಲಿ ಮಸೀದಿ ಮಂಗಳೂರಿನ ಜುಮ್ಮಾ ಮಸೀದಿ ಮತ್ತು ಕಾಸರಗೋಡಿನ ಮಾಲೀಕುದೀನ ಮಸೀದಿ ಬಾರ್ಕೂರ್ ಮಸೀದಿ ಮತ್ತು ಅಜಲಮೊಗರ್ನ ಮಸೀದಿ ಇಂಥ ಕೆಲವೊಂದು ಮಸೀದಿಯಲ್ಲಿ ಹಳೆ ಮಸೀದಿ ಪುರಾತನ ಮಸೀದಿ ಅಂತೇಳಿ ಅವರು ಅವರು ಮೆನ್ಷನ್ ಮಾಡಿದರು ಅದರಲ್ಲಿ ಒಂದು ಲಕ್ಷದಲ್ಲಿ ಏಳ್ನೂರು ಚಿಲ್ಲರ ವರ್ಷ ಮತ್ತೊಂದು ಲಕ್ಷದಲ್ಲಿ ಒಂಬತ್ತು ಒಂಬೈನೂರು ಚಿಲು ವರ್ಷ ಅದಕ್ಕೆ ಇತಿಹಾಸ ಇದೆ ಅಂಥ ಪುರಾಣ ಮಸೀದಿ ದೇವಸ್ಥಾನದ ಮಾದರಿಯೇನು ಅಲ್ಲಿಲ್ಲ ಅಲ್ಲಿ ಏನಾದರೂ ದೇವಸ್ಥಾನ ಮಾದರಿ ಇದ್ದರೆ ನಮಗೆ ನಮಾಜಿಗೂ ಆಗೋದಿಲ್ಲ ಮಸೀದಿಗೆ ಬೇರೆ ರೀತಿಯ ಕೆತ್ತನೆ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಬೇರೆ ಶಿಲ್ಪ ಅಂತ ಮಸೀದಿ ವಿವಾದದ ಬಗ್ಗೆ ಈವರೆಗೂ ವಿಎಚ್ಪಿ ಹಾಗೂ ಮಸೀದಿ ಕಮಿಟಿಯವರು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಆದ್ರೀಗ ಈ ಮಸೀದಿ ವಕ್ ಬೋರ್ಡ್ನ ಆಸ್ತಿಯೇನಾ ಅಂತ ತಿಳಿಯೋಕೆ ಹೈಕೋರ್ಟ್ ಜಿಲ್ಲಾ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿರುವುದರಿಂದ ಮಸೀದಿ ಕಮಿಟಿಯೊಳಗೆ ವಕ್ಫ್ ಬೋರ್ಡ್ ಸೇರಿ ಕಾನೂನು ಹೋರಾಟವನ್ನು ನಡೆಸಲಿದೆ ಎಲ್ಲ ದಾಖಲೆಗಳ ಪ್ರಕಾರ ಈ ಮಸೀದಿ ವಕ್ ಬೋರ್ಡ್ನ ಆಸ್ತಿಯೇ ಆಗಲಿದ್ದು ಮುಂದೆ ಮಸೀದಿಯಾಗಿಯೇ ಉಳಿಯಲಿದೆ ಅಂತ ವಕ್ ಬೋರ್ಡ್ ವಿಶ್ವಾಸ ವ್ಯಕ್ತಪಡಿಸಿದೆ ಸುಖಪಾಲ್ ಪಬ್ಲಿಕ್ ಟಿವಿ ಮಂಗಳೂರು